ಸುಜಿತ್, ಯಾಕಪ್ಪ ಯೋಚನೆ ಮಾಡ್ತೀಯ? ಅದು ಹೋದ್ರೆ ಹೋಯ್ತು, ಬೇರೆ ಸಿಗುತ್ತೆ ಬಿಡು. ಕಾರಣನೇ ಇಲ್ಲದೆ ಕ್ಯಾನ್ಸಲ್ ಮಾಡಿದಾರಮ್ಮ ಅವರು. ಎಲ್ಲದಕ್ಕೂ ಪಡ್ಕೊಂಡು ಬಂದಿರಬೇಕಪ್ಪ. ಹೇಗಿದ್ದೆ ನೀನು? ಯಾವತ್ತು ಅವಳನ್ನ ಕೈ ಹಿಡ್ದಿಯೋ, ಶನಿ ನಿನ್ನ ಹೆಗಲ ಮೇಲೆ ಕೂತ್ಕೊಂಡ್ಬಿಟ್ಟಿದ್ದಾನೆ. ಎಲ್ಲ ನಮ್ಮ ಕರ್ಮ ಕಣೋ. ತಿಂಗಳಿನ ಒಟ್ಟು ಖರ್ಚು 6,971.65 ರೂಪಾಯಿ. ಮುಂದಿನ ತಿಂಗಳುಗಳು ಬರೀ ಹಬ್ಬಗಳು. ಹಬ್ಬ ಹರಿದಿನ ಅಂತಂದರೆ ಹಬ್ಬ ಬಾಬಾ, ಅದು ಯಾಕೆ ಬರುತ್ತೋ ಏನು? ಎಲೆ ತುದಿಗೆ ಒಂದೇ ಒಂದು ಚೂರು ಪಾಯಸ ಹಾಕಿದ್ರು ಬಜೆಟಲ್ಲಿ 30 ರೂಪಾಯಿ ಹೋಗ್ಬಿಡುತ್ತೆ. ಅಪ್ಪ, ನಾನು ಇನ್ನು ಮೇಲಿಂದ ಆಫೀಸ್ಗೆ ಬಸ್ನಲ್ಲಿ ಹೋಗಲ್ಲಪ್ಪ. ಹೌದಾ? ನಡ್ಕೊಂಡು ಹೋಗ್ತೀನೋ? ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಹಾಗೆ ಮಾಡು. ನಡ್ಕೊಂಡು ಹೋಗೋದಕ್ಕೆ ನಮ್ಮ ಆಫೀಸ್ ಏನು ಹತ್ರನ ಇದೆ? ನೀನೇ ಹೇಳಿದೆಯಲ್ಲೋ ಬಸ್ಸಲ್ಲಿ ಓಡಾಡೋದಿಲ್ಲ ಅಂತ. ನನಗೊಂದು ಬೈಕ್ ಕೊಡಿಸು. ಬೈಕಾ? ನಾನು ಇಡೀ ಸರ್ವಿಸ್ನಲ್ಲೇ ನಾನೊಂದು ಬೈಸಿಕಲ್ ತಗೊಳ್ಳಿಲ್ಲ. ಇವನಿಗೆ ಮೋಟ್ರ್ ಬೈಕ್ ಅಂತೆ. ಮೋಟ್ರ್ ಬೈಕ್ ಅಯೋಗ್ಯ. ನಮ್ಮ ಆಫೀಸಲ್ಲಿ ಕೆಲಸ ಮಾಡೋ ಮಾಲಿ ಕೂಡ ಬೈಕ್ನಲ್ಲಿ ಬರ್ತಾನೆ. ಈಗ ನೀನು ಬಸ್ಸಲ್ಲಿ ಬರ್ತಾ ಇದ್ದೀಯಾ, ಮೋಟ್ರ್ ಸೈಕಲ್ನಲ್ಲಿ ಬಂದ್ರೇ ನಿನ್ನ ಕೆಲಸಕ್ಕೆ ಇಟ್ಕೊಳ್ತೀನಿ ಅಂತ ಏನಾದರೂ ಹೇಳಿದಾರೆ? ನನಗೆ ಅದೆಲ್ಲ ಗೊತ್ತಿಲ್ಲ. ನಾನು ಹೆಂಡತಿ ಸಂಬಳನೆಲ್ಲ ಕಿತ್ಕೋತೀಯಾ, ಒಂದು ಬೈಕ್ ಕೊಡ್ಸೋಕ್ಕಾಗಲ್ವಾ? ಅವಳನ್ನು ಕೇಳು ಅಂತಂದರೆ ಅವಳೇ ಕೊಡಿಸ್ಬೇಕಾಗಿಲ್ಲ, ಅವಳ ಅಕ್ಕ ಇಲ್ವಾ, ಕೊಡಿಸ್ತಾಳೆ. ಅವಳಿಗೇನೋ ಕಡಿಮೆ ಬೇಕಾದಷ್ಟಿದೆ ಅವಳ ಹತ್ರ. ಅವ್ರು ನಮಗೆ ದುಡ್ಡು ಕೊಟ್ಟಾಯ್ತಲ್ಲ. ಕೊಟ್ಟರೆ ತಂಗಿ ಗಂಡನಿಗೆ ಒಂದು ಮೋಟ್ರ್ ಬೈಕ್ ಕೊಡಿಸ್ಬಾರ್ದು ಅಂತ ಏನಾದರೂ ಇದೆಯಾ? ನೋಡೋ, ಅವಳಿಗಿರೋದು ಇವಳು ಒಬ್ಬಳೇ. ಇವಳಿಗೆ ಅಪ್ಪ ಅಮ್ಮ ಎಲ್ಲ ಅವಳೆ. ಗಂಡ ಆದವನು ಹೆಂಡತಿ ಮನೆಯ ಕಡೆಯಿಂದ ಆವಾಗ ಆವಾಗ ಸಾಧ್ಯವಾದಷ್ಟು ತಗೋತಾನೇ ಇರಬೇಕು. ಗಂಡ ಗಂಡನ ಮನೆ ಅಂತಂದರೆ ಇದೇ ಕಣೋ ಪ್ರಭಾವ. ನೋಡ, ಇಲ್ಲಿ ನೀನು ಅವಳ ಕಿವಿ ಹಿಂಡು, ಅಲ್ಲಿ ಅವಳು ಹೋಗಿ ಬಾಯಿ ಬಿಡ್ತಾಳೆ. ಇಲ್ಲ ಪುಟ, ನಂಗೆ ಸಿಕ್ಕಾಪಟ್ಟೆ ತಲೆನೋವಿಸಿದೆ, ನೀನು ಹೋಗೋದು. ನನ್ನ ಕಾರ್ ತಗೊಂಡೋದ್ರಿ ಪಾಪ, ಏಕಲವ್ಯ ಅವ್ರಿಗೆ ತೊಂದರೆ ಕೊಡ್ಬೇಕಾಗಿ ಬಂತು. ಅದಕ್ಕೇನೀಗ? ಅದೊಂದು ದೊಡ್ಡ ಅಪರಾಧನ. ಮನೆಗೆ ಬರ್ತಾ ಇದ್ದ ಹಾಗೆ ಏನಾದ್ರು ಒಂದು ಶುರು ಮಾಡ್ಕೊಂಡೆ ಬರ್ತೀಯ? ಸುಜಿತ್ ಅವ್ರ ಮನಸ್ಥಿತಿ ಸರಿಯಿಲ್ಲ ಅಂತ ಕಾಣುತ್ತೆ. ಮನೆ ಜನರ ಮನಸ್ಸು ಕೆಟ್ಟಾಗ ಮೂರನೆಯವರು ಮುಂದೆ ನಿಲ್ಲೋದು ತಪ್ಪು. ನಾನು ಬರ್ತೀನಿ ಮಾನವಿ ಅವರೇ. ಸಾರಿ ಏಕಲವ್ಯ ಅವರೇ, ನೀವು ಈ ಮನೆಗೆ ಹೊರಗಿನವರೇನಲ್ಲ. ಅದೇನೇ ತಪ್ಪ ಅಂದರೆ ನಾನೇ, ಏನೋ ಟೆನ್ಷನಲ್ಲಿದ್ದೆ. ಆ ಕೋಪನ ಪಾಪ ನಿಮ್ಮ ಶ್ರೀಮತಿಯವ್ರ ಮೇಲೆ ತೀರಿಸ್ಕೊಂಡ್ಬಿಟ್ರಿ ಅಲ್ವಾ? ಗಂಡನ ಕೋಪನ ತೀರಿಸ್ಕೊಳ್ಳೋದಕ್ಕೆ ಸುಲಭವಾಗಿ ಸಿಗೋ ಪ್ರಾಣಿ ಅಂದರೆ ಹೆಂಡ್ತೀನೇ ಅಲ್ವಾ ಸುಜಿತ್ ಅವರು?
ಹೋಗ್ಲಿ ಬಿಡಿ, ಏನು ಟೆನ್ಷನ್ ನಿಮಗೆ? ಒಂದು ಒಳ್ಳೆ ಕಂಪ್ನಿ ಕಾಂಟ್ರಾಕ್ಟ್ ಕೈ ತಪ್ಪೋಯ್ತು ಏಕಲವ್ಯ, ಅದಕ್ಕೋಸ್ಕರ ನಾನೆಷ್ಟೆಲ್ಲ ಕಷ್ಟಪಟ್ಟಿದ್ದೆ ಗೊತ್ತಾ? ಸುಮಾರು ದುಡ್ಡು ಖರ್ಚು ಮಾಡಿದ್ದೆ. ಇನ್ನೇನು ಆರ್ಡರ್ ಕೈಗೆ ಬರುತ್ತೆ ಅನ್ನೋ ಅಷ್ಟರಲ್ಲಿ ಅವರು ಆರ್ಡರ್ ಕ್ಯಾನ್ಸಲ್ ಮಾಡಿದ್ದೀವಿ ಅಂತ ಹೇಳಿದ್ರು. ನಾನು ಆ ಕಾಂಟ್ರಾಕ್ಟ್ನ ನಂಬಿಕೊಂಡು ಬೇರೆ ಸುಮಾರು ಕಾಂಟ್ರಾಕ್ಟ್ಸ್ನ ಬಿಟ್ಬಿಟ್ಟೆ. ಈಗ ಇವ್ರು ನೋಡಿದ್ರೆ ಕಾರಣನೂ ಕೊಡದೆ ಕಾಂಟ್ರಾಕ್ಟ್ ಕ್ಯಾನ್ಸಲ್ ಆಗಿದೆ ಅಂತ. ಯಾವ ಕಂಪ್ನಿ ಕಾಂಟ್ರಾಕ್ಟ್? ಸೋಲಾರ್ ಐಟೆಕ್ ಕಂಪ್ನಿ ಅಂತ. ಸುಜಿತ್, ಐ'ಮ್ ಸಾರಿ. ಮಾತಾಡೋದಕ್ಕಿಂತ ಮುಂಚೆ ಮನುಷ್ಯರು ಮುಖ ನೋಡೋದನ್ನ ಅಭ್ಯಾಸ ಮಾಡ್ಕೊ. ಅವ್ರು ಹೇಗಿದ್ದಾರೆ, ಯಾವ ಸ್ಟೇಟಲ್ಲಿ ಇದ್ದಾರೆ ಅಂತ ತಿಳ್ಕೊಂಡು ಆಮೇಲೆ ಮಾತಾಡು. ನನ್ನ ಕಾರ್ ಪಂಚರ್ ಆಗಿತ್ತು, ಅದಕ್ಕೆ ನಿನ್ನ ಕಾರ್ ತಗೊಂಡೋಗಿದ್ದೆ. ನನ್ನ ತಪ್ಪಾಗೋಯ್ತು, ಐ'ಮ್ ಸಾರಿ. ಈಗ ಸಮಾಧಾನ ಆಯ್ತು. ನನಗಿನ್ನೂ ಸಮಾಧಾನ ಆಗಿಲ್ಲ ಸುಜಿ. ನಿನ್ನ ಹೆಂಡತಿ ನಿನ್ನಿಂದ ದೂರ ಆಗಬೇಕು, ಈ ಸಮಾಜದಿಂದ ದೂರ ಆಗಬೇಕು. ಆಗಲೇ ಆಗಲೇ ನನಗೆ ಕಬೀರ್, ಪ್ಲೀಸ್ ಕಟ್ ಮಾಡ್ಬೇಡ. ನಾನು ನಿನ್ನ ಹತ್ರ ಪರ್ಸನಲ್ ಆಗಿ ಮಾತಾಡ್ಬೇಕು. ಎಲ್ಲಿ ಸಿಗ್ತೆ ಹೇಳು. ನನ್ನ ಹತ್ರ ನಿನಗೆ ಅಂತ ಮಾತು, ನಾನು ಫೋನ್ ಕಟ್ ಮಾಡ್ತೀನಿ. ನೋಡು, ನೀನು ಆ ಥರ ಮಾತಾಡಿದ್ರೆ ನಾನು ನನ್ನ ಪ್ರಾಣಕ್ಕೆ ಹೆದರಿದೆ. ನೀನು ಎಲ್ಲಿರ್ತೀಯೋ ಅಲ್ಲಿಗೆ ಬರಬೇಕಾಗುತ್ತೆ. ನನ್ನ ಬೆನ್ನ ಹಿಂದೆ ಯಾಕೋ ಬಿದ್ದಿದ್ಯಾ? ಯಾಕೆ ನನ್ನ ಪ್ರಾಣ ತಿಂತಾ ಇದೆಯಾ ನೀನು? ಯಾರು ಮಂಗ್ಳ? ಅವನೇ ಮಾನ್ವಿ. ನನ್ನ ಹತ್ರ ಮಾತಾಡ್ಬೇಕಂತೆ. ಎಲ್ಲಿ ಸಿಗ್ತೀಯ ಅಂತ ಆರ್ಡರ್ ಮಾಡ್ತಾ ಇದ್ದಾನೆ. ಎಲ್ಲಿ ಸಿಗಬೇಕು, ಎಲ್ಲಿಗೆ ಬರಬೇಕು, ಅವಳ ಹತ್ರ ಏನೋ ನಿನ್ನ ಮಾತು. ನಿನಗೆ ಧೈರ್ಯ ಇದೆ, ನಾನು ಹೇಳಿದ ಕಡೆಗೆ ಬಾ. ನಿಮ್ಮ ಲಾಯರ್ ಬುದ್ಧಿವಂತಕನ ನನ್ನ ಹತ್ರ ತೋರಿಸ್ಬಿಡಿ, ನನಗೆ ಚೆನ್ನಾಗಿ ಗೊತ್ತು ನೀವೇನ್ ಮಾಡ್ತೀರಾ ಅಂತ. ಭಯ ಅಲ್ವಾ ಪೊಲೀಸ್ನವರು ತಿಂದು ಹಾಕ್ಬಿಡ್ತಾರೆ ಅಂತ? ಧೈರ್ಯ ಇದ್ರೆ ಬಾರೋ. ನೋಡು, ಇದೇ ಕೊನೆ ಸಲ. ಇನ್ನೊಂದು ಸಾರಿ ಅವಳಿಗೆ ಫೋನ್ ಮಾಡೋದಾಗ್ಲಿ, ಅವಳು ಬೆನ್ನ ಹಿಂದೆ ಬೀಳೋದಾಗ್ಲಿ ಮಾಡಿದ್ರೆ ನಡೆಯೋದೇ ಬೇರೆ. ಹಲೋ ಮೇಡಮ್, ನಾನು ಸಾವಿಗೆ ಹೆದರಿ ತಲೆ ಮರೆಸ್ಕೊಂಡಿಲ್ಲ. ನಿಮ್ಮ ಕಾನೂನು ಎಲ್ಲಿ ನ್ಯಾಯನ ಸಾಯಿಸುತ್ತೋ ಅನ್ನೋ ಭಯಕ್ಕೆ ತಲೆ ಮರೆಸ್ಕೊಂಡಿದ್ದೀನಿ. ನೋಡಿ, ಮಂಗಳ ಬಗ್ಗೆ ನನ್ನ ಮನಸ್ಸಲ್ಲಿರೋ ಭಾವನೆನೇ ಬೇರೆ, ಅದಕ್ಕೆ ಪ್ರಾಣ ಭಯ ಇಲ್ಲ. ನಿಮ್ಗೆ ಅದು ಅರ್ಥನೂ ಆಗಲ್ಲ ಬಿಡಿ. ನನಗೆ ಮಂಗಳನ ಹ್ಯಾಂಗ್ ಮೀಟ್ ಮಾಡಬೇಕು ಅನ್ನೋದು ಚೆನ್ನಾಗಿ ಗೊತ್ತಿದೆ. ಅವಳು ಹೇಳಿ ಭಯ ಪಡಬೇಡ ಅಂತ. ಕಟ್ ಮಾಡಿಬಿಟ್ಟ ತಗೋ. ನೋಡು, ಸದ್ಯಕ್ಕಂತ ಅವ್ನು ಫೋನ್ ಮಾಡಲ್ಲ. ನನಗನ್ಸುತ್ತೆ ಅವನು ನಿನ್ನನ್ನು ತುಂಬ ಹಚ್ಕೊಂಡ್ಬಿಟ್ಟಿದ್ದಾನೆ ಅಂತ. ಇದೆಲ್ಲ ವಯಸ್ಸಿನ ಹುಚ್ಚು. ಸರಿ, ನನಗೆ ಟೈಮ್ ಆಯಿತು, ಬರ್ತೀನಿ. ಬಾಯ್. ಮಧ್ಯದಲ್ಲಿ ಯಾರಾದರೂ ಹಾಕಿ ಹೋಗ್ತಾರ? ಮಮತಾ ಮಮತಾ ಅಂತ ಕರೀತಾನೆ ಇದ್ದೀನಿ, ಹಾಗೆ ಹೋಗ್ತಿದ್ದೀಯಲ್ಲ ನೀನು. ಹೌದಾ, ನನಗೇನು ಕೇಳಿಸ್ಲಿಲ್ಲ ಅಕ್ಕ. ಏನೋ ಪುಣ್ಯ, ನಾನು ನೋಡಿದೆ. ಇಲ್ದಿದ್ರೆ ಆ ಗಾಡಿ ನಿನ್ನ ಮೇಲೆ ಹತ್ಕೊಂಡು ಹೋಗ್ತಾ ಇತ್ತು. ಯಾವ ವೆಹಿಕಲ್ ಅಕ್ಕ? ನಿನ್ಗೆ ಅದು ಗೊತ್ತಾಗ್ಲಿಲ್ವಾ? ಮಮತಾ, ಏನೇ ಆಗಿದೆ ನಿನಗೆ? ನೀನು ಹುಷಾರಾಗಿದ್ಯಾ ತಾನೆ? ನಾನು ಚೆನ್ನಾಗೇ ಇದ್ದೀನಕ್ಕ. ಏನು ಚೆನ್ನಾಗಿದೆ ನಿನ್ನ ತಲೆ? ಮೈ ಮೇಲೆ ಪ್ರಜ್ಞೆ ಇಲ್ದಾಕ್ ಹೋಗ್ತಾ ಇದೆಯಾ? ಮಮತಾ, ಮನೇಲಿ ಏನಾದರೂ ಪ್ರಾಬ್ಲಮ್ಮಾ?
ಅಯ್ಯೋ ಹಾಗೆಲ್ಲ ಏನೂ ಇಲ್ಲ, ಯಾರು ಹೇಳಿದ್ದು ಹಾಗಂತ? ನಿಜ ಹೇಳು ಮಮತಾ, ಏನೋ ನಡೆದಿದೆ, ನೀ ನನ್ನ ಹತ್ರ ಹೇಳ್ತಾ ಇಲ್ಲ. ಏನೂ ಇಲ್ಲ ಅಕ್ಕ, ಅದು ಸ್ವಲ್ಪ ಕೆಲಸದ ಒತ್ತಡ ಜಾಸ್ತಿ, ಅದೇ ಯೋಚನೆ ಎಲ್ಲ ಹೋಗ್ತಾ ಇದೆ, ಇನ್ನೇನೂ ಇಲ್ಲ. ನೀನು ಹೊರಡಕ್ಕ, ನಾನು ಮನೆಗೆ ಹೋಗ್ತೀನಿ. ನಾನು ಮನೆಗೆ ಹೋಗೋದು 5 ನಿಮಿಷ ಲೇಟ್ ಆದರೂ ಅವ್ರು ತುಂಬ ಗಾಬರಿ ಆಗ್ತಾರೆ. ಸರಿ, ನನ್ನ ಕಾರಲ್ಲೇ ಡ್ರಾಪ್ ಮಾಡ್ತೀನಿ ಬಾ. ಮಮತಾ, ದಿನ ಹೀಗೆ ನಡ್ಕೊಂಡೆ ಹೋಗ್ತೀಯಾ ನೀನು? ಅಯ್ಯೋ ಇಲ್ಲ ಅಕ್ಕ, ಇವತ್ತು ಬಸ್ ಮಿಸ್ ಆಯಿತು. ಇಷ್ಟೊತ್ತರೆಗೂ ಆಟೋಗೆ ವೆಯ್ಟ್ ಮಾಡಿದೆ, ಆಟೋನೇ ಸಿಗಲಿಲ್ಲ, ಅದಕ್ಕೆ ನಡ್ಕೊಂಡು ಹೋಗ್ತಿದ್ದೆ ಅಷ್ಟೇ. ಸರಿ ಬಾ. ಕಣ್ ಕಾಣಲ್ವೇರ್ರಿ ಈಗ ಗಾಡಿ ಓಡಿಸೋದು? ನಾನೇ ಹೇಳಿದ್ನಲ್ಲ, ನನ್ನ ಮಾತು ಕೇಳೋ ತನಕ ನಾನೇನು ಬಂದ್ಬಿಡೋದಿಲ್ಲ ಅಂತ. ಕೂತ್ಕೋಬಾ, ನಿನ್ನ ಹತ್ರ ಮಾತಾಡ್ಬೇಕು. ನೋಡು, ನಮ್ಮ ಅಣ್ಣನ ಫ್ರೆಂಡು ಅಂತ ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ಇಲ್ಲಿಂದ ಹೊರಟೋಗು. ಅಂದ್ರೆ ನೀನು ನನ್ನ ಜೊತೆ ಬರೋದಿಲ್ವಾ? ನಾನೇ ಯಾಕೆ ಬರಬೇಕು ನಿನ್ನ ಜೊತೆ? ಹೇಳಿದ್ನಲ್ಲ ನಿನ್ನ ಜೊತೆ ಮಾತಾಡಬೇಕು ಅಂತ. ಹುಚ್ಚರ ಜೊತೆ ಮಾತಾಡಿ ನನಗೆ ಅಭ್ಯಾಸ ಇಲ್ಲ. ಏನಾಯ್ತು? ನೋಡಿ ಸರ್, ಇವ್ನು ನನ್ನನ್ನು ಫಾಲೋ ಮಾಡ್ತಾನೆ ಇದ್ದಾನೆ, ಇವನ್ ಜೊತೆ ಹೋಗ್ಬೇಕಂತೆ ನಾನು. ಇಲ್ಲದೆ ಹೋದ್ರೆ ಆಸಿಡ್ ಆಗ್ತೀನಿ ಅಂತ ಹೆದರಿಸ್ತಾ ಇದ್ದಾನೆ. ಯಾಕೋ ಹಾಗಿದೆ ಮೈಗೆ? ನೋಡಿ, ಇದು ನನ್ನ ಅವಳ ವಿಷಯ. ನಮ್ಮ ವಿಷಯ ಗೊತ್ತಾ? ಮುಖಾಮುಖಿ ಒಂದೂ ಇರೋಕ್ಕಿಲ್ಲ ಇಂಥವ್ರಿಗೆ, ಬರೀ ಬಾಯಿ ಮಾತಲ್ಲ ಆಗಲ್ಲ. ಹೋಗೋ ಹೋಗೋ ಹೋಗ್ತಾ ಇರೋ, ಇಲ್ಲಿಂದ ಹೋಗ್ತಾ ಇರೋ. ಏನು ನೋಡ್ತೀಯ ಮಕ್ಕ? ನನಗೆ ಚೆನ್ನಾಗಿ ಗೊತ್ತು ಕಣೋ, ಅವಳಿಂದಾನೇ ಏನಾದರೂ ಆಗಿರುತ್ತೆ ಅಂತ. ನಮ್ಮನ್ನು ಸರ್ವನಾಶ ಮಾಡಬೇಕು ಅಂತಾನೆ ಅವಳು ನಿನ್ನ ಕೈ ಹಿಡಿದಿರೋದು. ಅವಳನ್ನು ಕಟ್ಕೊಂಡು ಓಹೋ ಹೋ ಬಾಮ್ಮ, ಬರೀ ಕೈಯಲ್ಲಿ ಬರ್ತಾ ಇದೆಯಾ? ಒಂದು ತೊಟ್ಟು ವಿಷ ತರಬೇಕಾಗಿತ್ತು. ಮಾರ್ವಿ, ಪ್ರತಿಯೊಂದು ವಿಷಯಕ್ಕೂ ನಿನಗೆ ಎಷ್ಟು ಸಪೋರ್ಟ್ ಮಾಡ್ತಾ ಇದ್ದೆ. ಅದೇನೋ ಹೇಳ್ತಾರಲ್ಲ, ಕುಲಕ್ಕೆ ಮೃತ್ಯು ಕೊಡ್ಲಿಕ್ಕೆ ಕಾವು ಅನ್ನೋ ಹಾಗೆ, ಈಗ ಅದು ನನ್ನೇ ತಿಂತಾ ಇದೆ. ಏನಾಯ್ತು ಸುಜಿತ್, ನೀವು ಈ ರೀತಿ ಮಾತಾಡಿದ್ರೆ ನನಗೆ ಏನು ಅರ್ಥ ಆಗುತ್ತೆ? ನಿನ್ನ ನ್ಯಾಯ ನನಗೆ ಅನ್ಯಾಯ ಮಾಡ್ತಾ ಇದೆ. ಆ ಸೋಲಾರ್ ಹೈಟೆಕ್ ಕಂಪ್ನಿ ಕಾಂಟ್ರಾಕ್ಟ್ ಕೈ ತಪ್ಪೋಗೋದಕ್ಕೆ ನೀನೇ ಕಾರಣ. ಏನು ಹೇಳ್ತಿದ್ದೀರಾ ನೀವು? ಹೌದು, ಬಿ ಎಲ್ ಜಿ ಗ್ರೂಪ್ ಆಫ್ ಕಂಪ್ನೀಸ್ ಪರ ವಾದ ಮಾಡ್ತಾ ಇರೋದು ನೀಂತಾನೆ? ಹೌದು, ಅದಕ್ಕೂ ಇದಕ್ಕೂ ಏನು ಸಂಬಂಧ ಸುಜಿತ್? ಕೇಸ್ ಹಾಕಿರೋದು ಯಾರ ಮೇಲೆ? ಸೋಲಾರ್ ಹೈಟೆಕ್ ಕಂಪ್ನಿ ಮೇಲೆ ತಾನೆ? ಸುಜಿತ್, ಆ ಕೇಸ್ಗೂ ನಿಮ್ಮ ಕಾಂಟ್ರಾಕ್ಟ್ಗೂ ಏನು ಸಂಬಂಧ? ಇದೆ ಸಂಬಂಧ ಇದೆ. ಅವ್ರ ವಿರುದ್ಧ ವಾದ ಮಾಡ್ತಾ ಇರೋದು ನನ್ನ ಹೆಂಡತಿ ಅಂತ ಅವ್ರಿಗೆ ಗೊತ್ತಾಗಿದೆ, ಅದಕ್ಕೆ ಅವರು ನನ್ನ ಕಾಂಟ್ರಾಕ್ಟ್ ಕ್ಯಾನ್ಸಲ್ ಮಾಡಿರೋದು. ನನ್ನ ಹತ್ರ ಇದ್ದ ಬಂದ ದುಡ್ಡನ್ನೆಲ್ಲ ಆ ಕಾಂಟ್ರಾಕ್ಟ್ ಮೇಲೆ ಸುರಿದು ಈಗ ಕೆಲಸ ಕಾರ್ಯ ಅಲ್ಲದೆ ಮನೇಲಿ ಕೈ ಕಟ್ಕೊಂಡು ಕೂತ್ಕೊಳ್ಳೋಕಾಗಿದೆ. ಅದಕ್ಕೆ ನಾನೇನು ಮಾಡಬೇಕು? ನನಗೋಸ್ಕರ ನೀನು ಆ ಕೇಸ್ನ ಕೈ ಬಿಡಬೇಕು. ಸಾರಿ ಸುಜಿತ್, ಅವರು ನನ್ನ ಕ್ಲೈಂಟ್, ನನ್ನೇ ನಂಬಿ ಬಂದಿದ್ದಾರೆ, ಅವ್ರಿಗೆ ನಾನು ಮೋಸ ಮಾಡೋಕ್ಕಾಗಲ್ಲ. ಅಂದರೆ ಕಟ್ಕೊಂಡಿದ್ದ ಗಂಡನಿಗೆ ಮೋಸ ಮಾಡಿದ್ರೆ ಪರವಾಗಿಲ್ವಾ? ನಾನು ನನ್ನ ವೃತ್ತಿ ಧರ್ಮಕ್ಕೆ ಮೋಸ ಮಾಡಲ್ಲ. ಕಷ್ಟ ಸುಖದಲ್ಲಿ ಸಮಭಾಗಿ ಆಗಿರ್ತೀನಿ ಅಂತ ತಾಳಿ ಕಟ್ಸ್ಕೊಂಡಿದ್ದೆ ನೀನು? ಲಾ ಡಿಗ್ರಿ ತಗೋಬೇಕಾದ್ರೆ ನ್ಯಾಯಪರವಾಗಿರ್ತೀನಿ ಅಂತ ಪ್ರಮಾಣನು ಮಾಡಿದ್ದೀನಿ. ಎತ್ತಿ ಏರಿಗೆ ಕೋಣ ನೀರಿಗೆ ಅನ್ನೋ ಹಾಗಿದೆ ನಿನ್ನ ಸಂಸಾರ. ಅದಕ್ಕಿಂತ ಕಿತ್ತಾಕೋದೇ ವಾಸಿ, ಕಿತ್ತಾಕೋದೇ ವಾಸಿ.